हेलो एवरीवन, दिस इज जे फॉर टेक कन्नड सत्य माहितिगागि एल्लरिगू नमस्कार। स्नेहितरे नम्म चानल्गे स्वागत। स्नेहितरे इवत्तु नावु सन डैरेक्ट डीटीएच नल्लि किड्स चानल्गळु अंद्रे मक्कळ चानल्गळन्नु भाषेयन्न बदलावणे माड्कोंडु याव रीति नावु नम्म कन्नडदल्लि याव रीति वीक्षणे माड्बेकु अन्नोदन्न कुरितु स्पष्टवागि सुलभवागि चर्चे माडोण। उदाहरणेगे निकलोडियन, डिस्नी, आमेले डिस्कवरी किड्स, आमेले मार्वेल एचक्यू, पोगो ई थर किलोंदिष्टु एनु किड्स चानल्गळु बरुत्ते। ಅವುಗಳನ್ನು ನಾವು ಸುಲಭವಾಗಿ ಭಾಷೆಯನ್ನು ಬದಲಾವಣೆ ಮಾಡಿಕೊಂಡು ನಮ್ಮ ಕನ್ನಡದಲ್ಲಿ ನಮಗೆ ತಿಳಿಯೋ ಹಾಗೆ ವೀಕ್ಷಣೆ ಮಾಡ್ಕೋಬೋದು, ಅದನ್ನು ಪ್ಲೇ ಮಾಡ್ಕೋಬೋದು। ಅದನ್ನೇ ಇವತ್ತು ಯಾವ ರೀತಿ ಅನ್ನೋದನ್ನು ಕುರಿತು ಚರ್ಚೆ ಮಾಡೋಣ। ಹಾಗೆ ಮೊಟ್ಟ ಮೊದಲು ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ। ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತೊಂದು ಹೊಚ್ಚ ಹೊಸ ವಿಷಯವನ್ನು ತಿಳಿಯೋಣ। ಸ್ನೇಹಿತರೆ, ಇಲ್ಲಿ ನಿಕ್ಲೋಡಿಯನ್ ಚಾನಲ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ। ಇದು ನೀವು ಮೊಟ್ಟ ಮೊದಲು ನೋಡ್ಬೋದು, ಹಿಂದಿನಲ್ಲಿ ಪ್ಲೇ ಆಗ್ತಾ ಇದೆ ಮತ್ತು ಅದನ್ನು ನಾನು ಲೈವ್ ಪ್ರೂಫ್ ಸಮೇತ ಅದನ್ನು ಬದಲಾವಣೆ ಮಾಡಿಬಿಟ್ಟು ಕನ್ನಡದಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ। ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ರ ನೀವು, ಇದು ಸನ್ ಡೈರೆಕ್ಟ್ ಡಿ ಟಿ ಎಚ್ ರಿಮೋಟು। ಇದರಲ್ಲಿ ಒಂದು ಬಟನ್ ನಮಗೆ ಸಿಗುತ್ತೆ, ಲ್ಯಾಂಗ್ವೇಜ್ ಬಟನ್ ಎಲ್ ಎನ್ ಜಿ ಅಂತ ಇದೆ, ಇಲ್ಲಿ ಶೋ ಆಗ್ತಾ ಇದೆ ನೋಡಿ। ಈ ಬಟನ್ನ ನಾವು ಉಪಯೋಗ ಮಾಡಿಕೊಂಡು ಭಾಷೆಯನ್ನು ಬದಲಾವಣೆ ಮಾಡ್ಕೋಬೋದು। ಮತ್ತು ಇಲ್ಲಿ ಮೇಲ್ಗಡೆ ಕೆಳಗಡೆ ಎರೋ ಕೀ ಇದೆಯಲ್ಲ ಸ್ನೇಹಿತರೆ, ಅದನ್ನು ಬಳಸ್ಕೊಂಡು ನಾವು ಕೆಳಗಡೆ ಮತ್ತು ಮೇಲ್ಗಡೆ ಮೂವ್ ಮಾಡಿಬಿಟ್ಟು ಯಾವ ಭಾಷೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೋದು। ಮತ್ತು ಭಾಷೆಯನ್ನು ಆಯ್ಕೆ ಮಾಡಲು ಇಲ್ಲಿ ಓಕೆ ಬಟನ್ ಕೂಡ ಕೊಟ್ಟಿದ್ದಾರೆ। ಇವಿಷ್ಟೇ ಬಟನ್ಗಳನ್ನ ನಾವು ಉಪಯೋಗ ಮಾಡಿಕೊಂಡು ಚಾನಲ್ನ ಭಾಷೆಯನ್ನು ಬದಲಾವಣೆ ಮಾಡ್ಕೋಬೋದು। ಬೇರೆ ಯಾವುದೇ ಒಂದು ಬಟನ್ನ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ। ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ನಾನು ಲ್ಯಾಂಗ್ವೇಜ್ ಬಟನ್ನ ಪ್ರೆಸ್ ಮಾಡಿದ್ದೀನಿ, ನಂತರ ಕೆಳಗಡೆ ತೂಗಬೇಕು। ಇಲ್ಲಿ ಎಲ್ಲ ಭಾಷೆಗಳು ಇದೆ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಭಾಷೆಗಳು ಇರುತ್ತೆ। ಇಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಕನ್ನಡದ ಮೇಲೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಮತ್ತೊಂದು ಸಲ ನಾನು ಪ್ಲೇ ಮಾಡ್ತೀನಿ। ಇಲ್ಲಿ ಕೆಳಗಡೆ ಏರೋ ಕೀ ಉಪಯೋಗಿಸ್ಕೊಂಡು ಕೆಳಗಡೆ ಬಂದು ಓಕೆ ಮಾಡಬೇಕು। ಇವಾಗ ನೋಡ್ಬೋದು ಸ್ನೇಹಿತರೆ, ಕನ್ನಡದಲ್ಲಿ ಪ್ಲೇ ಆಗ್ತಾ ಇದೆ। ಸ್ನೇಹಿತರೆ, ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ। ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಮತ್ತು ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ। ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ। ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ।